हलो गाइस हेगी नानू सखत चिमंगलूर मुल्लय्यनगिरी हाईएस्ट पीक इन कर्नाटक इवत एक्सप्लोर मोक्तनी मोन्े चिमंगलूर फुल्लू मा इवत वेदर अंतु अद्भुत है चिमंगलूर बेगे 3-2-1 करेक्ट 7 गंटे आगे बेगे 7 गंटेली ब्रेक्फास्ट के यहा होटल ओपन अरे अदे मयूर होटलू आ मयूर होटल होगी ब्रेक्फास्ट मू मुल्लय्यनगिरी ने एक्सप्लोर मा कर्नाटक हाईएस्ट पीक लेट्स गो चिमंगलूर बस स्टॉप अल्लिद्रे अल्लिंदनी ई कड़े ओंदे बंद्रे इल्ल सर्कल तर सिगुत्ते सर्कल लेफ्ट तगोबेकु आ मयूर होटल गे ನಿನ್ನೆ ಮೊನ್ನೆ ಎಲ್ಲ ಫುಲ್ ಮಳೆ ಇತ್ತು ವೆದರ್ ಅಷ್ಟು ಚೆನ್ನಾಗಿರಲಿಲ್ಲ ಇವತ್ತು ಬಿಸಿಲು ಬಂದಿದೆ ಇವತ್ತೆಲ್ಲ ಹಿಂಗೇ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅದೇ ಮಯೂರ ಹೋಟೆಲ್ ಬೆಳಗ್ಗೆ 7 ಗಂಟೆಗೆ ಓಪನ್ ಇರುತ್ತೆ ಚಿಕ್ಕಮಗಳೂರಲ್ಲಿ ದೋಸೆಗೆ ಎರಡು ಹೋಟೆಲ್ ಫೇಮಸ್ಸು ಒಂದು ಟೌನ್ ಕ್ಯಾಂಟೀನು ಮತ್ತು ಇನ್ನೊಂದು ಈ ಮಯೂರ ಹೋಟೆಲ್ಲು ಟೌನ್ ಕ್ಯಾಂಟೀನಲ್ಲೂ ಚೆನ್ನಾಗಿತ್ತು ಮಯೂರ ಹೋಟೆಲಲ್ಲಿ ಆ ದೋಸೆಯ ಕ್ರಿಸ್ಪಿನೆಸ್ ಜಾಸ್ತಿನೇ ಇತ್ತು ಆ ಕ್ರಿಸ್ಪಿನೆಸ್ ಜಾಸ್ತಿ ಇಷ್ಟ ಇರೋರಿಗೆ ಈ ಹೋಟೆಲ್ ಸೂಟ್ ಆಗುತ್ತೆ ಬಟ್ ಎರಡೂ ಹೋಟೆಲ್ಲು ತುಂಬಾ ಚೆನ್ನಾಗಿದೆ ಇಲ್ಲಿ ಟೀ ಅಂತೂ ಸೂಪರ್ಬ್ ಆಗಿದೆ ಮುಳ್ಳಯ್ಯನಗಿರಿ ಸಿಟಿ ಸೆಂಟರಿಂದ 21 ಕಿಲೋಮೀಟರ್ ದೂರ ಇದೆ ಒಂದು 4 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ಮೇಲೆ ನೀವು ಇಲ್ಲಿಂದ ಲೆಫ್ಟ್ ತಗೊಂಬೇಕಾಗುತ್ತೆ ಲೆಫ್ಟ್ ತಗೊಂಡ್ರೆ ಮುಳ್ಳಯ್ಯನಗಿರಿ ಬಾಬಾ ಬುಡನಗಿರಿ ಎಲ್ಲ ಇಲ್ಲೇ ಸಿಗುತ್ತೆ ಮತ್ತೆ ಇಲ್ಲಿಂದ ಚೆಕ್ ಪೋಸ್ಟ್ ಸಿಗುತ್ತೆ ಚೆಕ್ ಪೋಸ್ಟಲ್ಲಿ ನೀವು 2-wheeler ಆಗಿದ್ರೆ 10 ರೂಪಾಯಿ ಕೊಡಬೇಕು ಕಾರ್ ಆಗಿದ್ರೆ ಒಂದು 20 ರೂಪಾಯಿ ಕೊಡಬೇಕು ಮತ್ತೆ ನಿಮ್ಮ ಮುಳ್ಳಯ್ಯನಗಿರಿಗೆ ಹೋಗಬೇಕಾದ್ರೆ ಆಟೋನಾದರೂ ಸಿಗುತ್ತೆ ಅಥವಾ ಮುಂದೆ ಐತಲ್ಲ ಜೀಪ್ ಏನು ಬೇಕಾದ್ರೆ ಹೈಯರ್ ಮಾಡ್ಕೊಂಡು ಹೋಗ್ಬೋದು ಅಥವಾ ಈ ಥರ ಎಲ್ಲೋ ಬೋರ್ಡ್ ಗಾಡಿ ಸಿಗುತ್ತೆ ಈ ತರ ಗಾಡಿನೂ ಬುಕ್ ಮಾಡ್ಕೊಂಡು ಹೋಗ್ಬೋದು ತುಂಬಾ ಆಪ್ಷನ್ಸ್ ಇದೆ ನಿಮಗೆ ಚಿಕ್ಕಮಗಳೂರಿಂದ 12 ಕಿಲೋಮೀಟರ್ ಹಂಗೆ ಟ್ರಾವೆಲ್ ಮಾಡ್ಕೊಂಡ್ರೆ ಈ ಪಾಯಿಂಟ್ ಸಿಗುತ್ತೆ ನಿಮಗೆ ಇಲ್ಲಿಂದ ಸ್ಟ್ರೈಟ್ ಆದ್ರೆ ಬಾಬಾ ಬುಡನಗಿರಿ ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಮುಳ್ಳಯ್ಯನಗಿರಿ ಸಿಗುತ್ತೆ ಆದ್ರೆ ಇಲ್ಲಿ ಯಾವುದೇ ಬೋರ್ಡ್ ಹಾಕಿಲ್ಲ ನಿಮಗೆ ಮುಳ್ಳಯ್ಯನಗಿರಿ ಲೆಫ್ಟ್ ತಗೊಳ್ಳಿ ಅಂತ ನೀವು ತಿಳ್ಕೊಬೇಕಷ್ಟೇ ಬಾಬಾ ಬುಡನಗಿರಿಗೆ ಹೋಗಬೇಕಾದ್ರೆ ಸ್ಟ್ರೈಟ್ ಹೋಗಬೇಕು ಜೀಪ್ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಬಾಬಾ ಬುಡನಗಿರಿಗೆ ಮತ್ತೆ ಇಲ್ಲಿಂದ ಒಂದು 7.5 ಕಿಲೋಮೀಟರ್ ಮೇಲೆ ಹೋದ್ರೆ ಹಂಗೆ 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 ಹೋಗಿ ನಾವು ಆ ಪೀಕ್ ಹೋಗ್ತೀವಿ ಇದ್ರೆ ಕೆಳಗಡೆ ನೋಡಿದ್ರೆ ನಿಮಗೆ ಅದ್ಭುತವಾಗಿರುವಂತ ವ್ಯೂ ಕಾಣಿಸುತ್ತೆ 7 ಕಿಲೋಮೀಟರ್ ಇದೆ ಈ ಘಾಟ್ ಸೆಕ್ಷನ್ ಬೆಟ್ಟ ಹತ್ತೋದು ಅಲ್ಲಾದೋ ಒಂದು ಕೆರೆ ಕಾಣಿಸ್ತಾ ಇದೆ ಇಲ್ಲೆಲ್ಲ ಗ್ರೀನರಿ ಕಾಣಿಸ್ತಾ ಇದೆ 2-3 ದಿನದಿಂದ ಫುಲ್ಲಿ ಕ್ಲೌಡಿ ವೆದರ್ ಇವತ್ತೇ ಒಳ್ಳೆ ದಿನ ಈ ತರ ವೆದರ್ ನಾನು ನಿನ್ನೆ ಅಥವಾ ಮೊನ್ನೆ ಬಂದಿದ್ರೆ ಈ ತರ ವ್ಯೂ ಸಿಗ್ತಾನೆ ಇರಲಿಲ್ಲ ಈ ತರ ಜರಿಗಳು ಹರಿತಾ ಇರೋದು ಅಲ್ಲಲ್ಲಿ ಸಾಮಾನ್ಯವಾಗಿರುತ್ತೆ ತುಂಬಾ ಕಡೆ ಇರುತ್ತೆ ಮುಳ್ಳಯ್ಯನಗಿರಿಗಿಂತ ಮೊದಲು ಸೀತಾಳಾಯನಗಿರಿ ಸೀತಾಳಾಯನಗಿರಿ ಸಿಗುತ್ತೆ ನಿಮಗೆ ಇದೆ ಇಲ್ಲೊಂದು ಗುಡಿ ಇದೆ ಸೀತಾಳಾಯನಗಿರಿಯ ವ್ಯೂ ಹಿಂಗ್ ಕಾಣಿಸುತ್ತೆ ನಿಮಗೆ ನ
ನನ್ನಿಂದೆ ಕಾಣ್ತಾ ಇರೋದು ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನದ ಎದುರುಗಡೆನೆ ನಿಮಗೆ ಸೀತಾಳಯ್ಯನ ಗಿರಿ ಸಿಗುತ್ತೆ. ಮತ್ತು ಇಲ್ಲಿ ಯಾವುದೇ ಮೆಟ್ಲುಗಳಿಲ್ಲ, ನೀವು ಹೋಗ್ಬಿಟ್ಟು ಬರ್ಬೋದು. ಬಟ್ ಸ್ಲಿಪ್ಪರ್ಸ್ ಹಾಕ್ಕೊಂಡ್ರೆ ಕಷ್ಟ. ಈ ಶೂಸು, ಟ್ರೆಕ್ಕಿಂಗ್ ಶೂಸು ಅಥವಾ ಆ ಥರ ಗ್ರಿಪ್ ಇರೋವಂಥ ಸ್ಯಾಂಡಲ್ಸ್ನ ಯೂಸ್ ಮಾಡಿ, ಇಲ್ಲಾಂದರೆ ಜಾರತ್ತೆ, ಡೇಂಜರು. ಸೀತಾಳಯ್ಯನ ಗಿರಿಯ ಮೇಲೆ ಬಂದು ನಿಂತಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸುತ್ತಮುತ್ತ ಹಲವಾರು ಪೀಕ್ಗಳು ಕಾಣುತ್ತೆ. ಈ ಪೀಕಲ್ಲಿ ಸದ್ಯಕ್ಕಂತೂ ನನ್ನ ಬಿಟ್ಟರೆ ಇನ್ಯಾ ನರ ಮಾನವ ಯಾರೂ ಇಲ್ಲ. ಈ ಪೀಕು ನಂದೇ ಅನ್ನೋ ಥರ ಫೀಲ್ ಆಗ್ತದೆ, ಆದರೆ ನಂದಲ್ಲ. ಅಲ್ಲೊಂದು ಪೀಕ್ ಇದೆ, ಮತ್ತು ಅಲ್ಲೊಂದು ಪೀಕ್ ಇದೆ, ಅಲ್ಲೊಂದು ಪೀಕ್ ಇದೆ, ಇನ್ನು ಮೂರ್ನಾಲ್ಕು ಪೀಕ್ ಇದು ಸುತ್ತ ಇದೆ. ಆದರೆ ಮೇಯ್ನಾಗಿ ಇಂಪಾರ್ಟೆಂಟ್ ಯಾವುದು ಅಂದರೆ, ಈ ನಾನು ನಿಂತಿರೋವಂಥ ಸೀತಾಳಯ್ಯನ ಗಿರಿ, ಮತ್ತು ಅಷ್ಟು ದೂರ ಕಾಣ್ತಾ ಇರೋವಂಥ ಮುಳ್ಳಯ್ಯನ ಗಿರಿ, ಮತ್ತು ಅಲ್ಲಿ ಕಾಣ್ತಿದ್ದೆಲ್ಲ ಆ ಪೀಕಲ್ಲೂ ಮಾಡ್ಬೋದು. ಅದ್ರ ಪಕ್ಕ ಇರೋವಂಥ ಪೀಕಲ್ಲೂ ನೀವು ಟ್ರೆಕ್ಕಿಂಗ್ ಹೋಗ್ಬೋದು. ಇಲ್ಲಿರೋವಂಥ ಯಾವುದೇ ಪೀಕ್ಗೆ ನೀವು ಆರಾಮಾಗಿ ಟ್ರೆಕ್ಕಿಂಗಿಗೆ ಹೋಗ್ಬೋದು. ನಿಮ್ಮನ್ನು ಯಾರೂ ಕೇಳಲ್ಲ ಯಾಕೆ ಇಲ್ಲಿ ಬಂದಿದ್ದೀರಾ ಅಂತ. ನಿಮ್ಗೆ ಇಷ್ಟ ಯಾವ ಪೀಕ್ಗೆ ಬೇಕಾದರೂ ಹತ್ಕೊಳ್ಳಿ, ಪೀಕ್ನ ಎಂಜಾಯ್ ಮಾಡಿ, ಪೀಕ್ನ ವ್ಯೂ ಮಾಡಿ ಅಷ್ಟೇ. ಮತ್ತು ಅದು ಬಿಟ್ಟರೆ ಇಲ್ಲಿ ಯಾವುದು ಪ್ಲಾಸ್ಟಿಕ್ ಬಾಟಲ್ಸ್ ನಾವೆಲ್ಲ ಇಲ್ಲಿ ಬಿಸಾಕ್ಬಿಡಿ. ಯಾವುದು ಸದ್ಯಕ್ಕೆ ಯಾವುದು ಇಲ್ಲ, ಯಾವುದು ಬಿದ್ದಿಲ್ಲ, ಅದೇ ತುಂಬ ಸಂತೋಷವಾದಂಥ ವಿಷಯ. ಈ ಸೀತಾಳಯ್ಯನ ಗಿರಿಯಿಂದನೇ ನೀವು ಮುಳ್ಳಯ್ಯನ ಗಿರಿಗೆ ಹೋಗ್ಬೋದು. ಬೇಕು ಅಂತಂದರೆ ನೋಡಿ, ಇಲ್ಲಿಂದ ಕಾಣ್ತಿದೆ ನೋಡಿ, ಹಿಂಗಿಂದ ಹೋಗಿ ಆ ಬೆಟ್ಟ ಹತ್ತಿ ಫಸ್ಟು, ಅಲ್ಲಿಂದ ಇಳಿದು ಆ ಲೈಟ್ ಕಂಬ ಕಾಣ್ತಿದೆಯಲ್ಲ, ಆ ಬೆಟ್ಟಕ್ಕೆ ಅಟ್ಯಾಚ್ ಆಗುತ್ತೆ. ಟೋಟಲಿ 4 ಕಿಲೋಮೀಟ್ರ್ ಇದೆ. ಅಕಸ್ಮಾತ್ ನೀವೇನು ಟ್ರೆಕ್ಕಿಂಗ್ ಮಾಡೋಕ್ಕಾಗಿಲ್ಲ ಅಂತಂದರೆ ಆರಾಮಾಗಿ ನೀವು ಗಾಡೀಲಿ ಹೋಗ್ಬೋದು. ಅಲ್ಲೆಲ್ಲ ರೋಡ್ ಕಾಣಿಸ್ತಾ ಇದೆ ನೋಡಿ, ಆ ಯು ಟೈಪು. ಸೀತಾಳಯ್ಯನ ಗಿರಿಯಿಂದ ನಿಮಗೆ ಜೀಪ್ ಸಿಗುತ್ತೆ. ಇಲ್ಲಿಂದ ಜೀಪ್ ಹೈರ್ ಮಾಡ್ಕೊಂಡು ನೀವು ಮುಳ್ಳಯ್ಯನ ಗಿರಿಗೆ ಹೋಗ್ಬೋದು. ಮುಳ್ಳಯ್ಯನ ಗಿರಿ ಇಲ್ಲಿಂದ 3 ಕಿಲೋಮೀಟ್ರ್ ದೂರ ಇರುತ್ತೆ. ಆಹಾ, ವ್ಯೂ ಮಾತ್ರ ಅಮೇಝಿಂಗ್ ಆಗಿದೆ. ಇಲ್ಲಿಂದ ನೀವು ಹಂಗೋಗಿ ಅಲ್ಲಿಂದ ಆ ಮೇಲೆ ಕಾರೆಲ್ಲ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಅಲ್ಲಿಂದ ಹಂಗೋಗಿ 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 ಅಲ್ಲಿ ಮೇಲೆ ಪೀಕ್ ಕಾಣೋದು, ಅದೇ ಮುಳ್ಳಯ್ಯನಗಿರಿ ಪೀಕು. ಅಲ್ಲಿಂದ ವ್ಯೂ ಇನ್ನೂ ಅದ್ಭುತ, ಅಮೋಘವಾಗಿ ಕಾಣುತ್ತೆ. ಹಲೋ, ದಾರಿ ಬಿಡಿ, ಎಕ್ಸ್ಕ್ಯೂಸ್ ಮೀ. ನೀವು ಗಾಡಿನ ಅಲ್ಲಿ ಪಾರ್ಕ್ ಮಾಡಿ ಹಂಗಿಂದ ಹತ್ಕೊಂಡೋಗಿ ಪೀಕ್ಗೆ ಹೋಗಬೇಕು. ಆ ಪೀಕ್ ಮೇಲೆ ಮುಳ್ಳಯ್ಯನಗಿರಿ ದೇವಸ್ಥಾನ ಇದೆ. ಫೈನಲಿ ಮುಳ್ಳಯ್ಯನಗಿರಿಗೆ ರೀಚ್ ಆಗಿದ್ದೀನಿ. ಇದು ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ ಏರಿಯಾದಲ್ಲಿ ಸ್ಪೆಷಲ್ ಏನು ಅಂತಂದರೆ, ನೀವು ಯಾವುದೇ ಚಾರ್ಜಸ್ ಕಟ್ಟೋಂಗಿಲ್ಲ ಪಾರ್ಕಿಂಗ್ಗೆ. ಆರಾಮಾಗಿ ನೀವು ಎಷ್ಟೊತ್ತು ಬೇಕಾದ್ರೂ ಗಾಡಿನ ನಿಲ್ಲಿಸ್ಕೊಬೋದು. ಇಲ್ಲಿಂದ ಒಂದು 500 ಮೀಟ್ರ್ ದೂರ ಇದೆ ಮೇಲೆ ಆ ಪೀಕ್ ಹೋಗೋಕ್ಕೆ. ಕರ್ನಾಟಕದ ಹೈಯೆಸ್ಟ್ ಪೀಕ್ ಈ ಮುಳ್ಳಯ್ಯನಗಿರಿ, ಅದೇ ಹೆಮ್ಮೆ. 1930 ಮೀಟರ್ ಸೀ ಲೆವೆಲಿಂದ ಹೈಟ್ ಇದೆ ಇದು. ಇಲ್ಲಿಂದ ನೀವು ಸ್ಟೆಪ್ಸ್ನ ನಡ್ಕೊಂಡು ಹೋಗಬೇಕು. ಮೆಟ್ಲು ಮಾಡಿದ್ದಾರೆ, ಅದೊಂದು ಒಳ್ಳೆ ವಿಚಾರ ಹೇಳಬೇಕಂದ್ರೆ. ಇಲ್ಲಿ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಅಂದರೆ ಏನು ಸುಮ್ಮನೆ ನಾ ಗುರು. ಇಲ್ಲ ಫೋಟೋ ಶೂಟ್ ನಡೀತಾ ಇದೆ, ಅಲ್ಲೂ ಫೋಟೋ ಶೂಟ್ ನಡೀತಾ ಇದೆ. ವ್ಯೂ ಇಲ್ಲಿಂದ ವ್ಯೂ ನೋಡಿ, ಅಲ್ಲಿ ಪಾರ್ಕಿಂಗ್ ಏರಿಯಾ, ಬೇರೆ ಗಾಡಿಗಳೆಲ್ಲ ಅಲ್ಲಿ ನಿಲ್ಲಿಸಿದ್ದಾರೆ.
ಫೈನಲಿ ಪೀಕ್ಗೆ ರೀಚ್ ಆಗಿದ್ದೀವಿ. ಇದೊಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ನಿಮಗೆ, ಇಲ್ಲಿ ಫೋಟೋಶೂಟ್ ಏನಾದರೂ ಮಾಡಿಸ್ಕೋಬೋದು. ಮತ್ತು ವ್ಯೂ ಮಾಡೋಂಗಿದ್ರೆ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲೊಂದು ಪೋರ್ಟಿಕ ಇದೆ, ಅಲ್ಲಿ ಕುತ್ಕೊಂಡು ಆರಾಮ್ ಮಾಡ್ಕೊಬೋದು. ಹಂಗೆ ಮತ್ತು ಅಲ್ಲಿ ನಂದಿ ಕೂಡ ಇದೆ, ಆ ನಂದಿ ಎದುರುಗಡೆ ಹಾಗೆ ನೀವು ಈ ಕಡೆ ಬಂದರೆ ಅಲ್ಲಿ ಡಾಗಿ ಇದೆ, ಡಾಗಿನೂ ಹತ್ತಿದೆ ಪೀಕ್ನ. ಮತ್ತು ಇಲ್ಲೊಂದು ಮುಳ್ಳಯ್ಯನಗಿರಿ ದೇವಸ್ಥಾನ ಸಿಗುತ್ತೆ ನಿಮಗೆ ಗುಡಿ ಒಳಗಡೆ ಹೋದರೆ. ಚಪ್ಪಲಿನ ಇಲ್ಲೇ ಬಿಡಬೇಕು ನೀವು, ಮೇಲೆ ತೊಗೊಂಡೋಗಂಗಿಲ್ಲ. ಮತ್ತು ಈ ಕಡೆ ಹೋದರೆ ನಿಮಗೆ ವ್ಯೂ ಹಿಂಗೆ ಕಾಣುತ್ತೆ. ಇನ್ನು ಈ ಗುಡಿಗೆ ಹಾಗೆ ಹೋಗಬೇಕು ಅಂದ್ಕೊಂಡ್ರೆ ನಿಮ್ಮನ್ನ ಈ ಕ್ಯಾಟಲ್ಗಳು ವೆಲ್ಕಮ್ ಮಾಡ್ತವೆ. ನಿಧಾನಕ್ಕೆ ಬಾಮ್ಮ, ಬರೋ ನಿಧಾನಕ್ಕೆ ಬರೋ. ಆ್ಯಕ್ಚುಲಿ ಅದೇ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನಮಗಿಂತ, ಅದಕ್ಕೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್, ಯಾಕಂದರೆ ಅದೇ ಇಲ್ಲಿ ಓಡಾಡ್ತಾ ಇರುತ್ತೆ, ಅದೇ ರೆಗ್ಯುಲರ್ ಕಸ್ಟಮರ್ ಇಲ್ಲಿಗೆ. ನಾವು ಅವಾಗವಾಗ ಹೋಗ್ತಾ ಇರ್ತೀವಿ ಅಷ್ಟೇ. ಬನ್ನಿ ಎಲ್ಲ ಲೈನಾಗಿ ಬನ್ನಿ, ಕೈಯಿಂದ ಕಟ್ಕೊಳ್ಳಿ. ನಿಧಾನ ನಿಧಾನ, ಓಹ್ ಹೈಕಿಂಗ್ ಅಲ್ಲೋಗುತ್ತೆ ನೋಡಿ ಇದು. ಅಲ್ಲಿ ನಾವೇ ಹೋಗೋದು ಕಷ್ಟ, ದನಗಳು ಹೋಗುತ್ತೆ ನೋಡಿ. ಆಹಾಹಾ, ಇದಕ್ಕೆ ಯಾವ ಹೈಕಿಂಗ್ ಶೂಸು ಬೇಡ, ಏನೂ ಬೇಡ, ಹಾಗೆ ಹೋಗುತ್ತೆ. ಇದೇ ಬೆಸ್ಟ್ ಪಾರ್ಟ್ ಈ ಅಡ್ವೆಂಚರಸ್ಲಿ. ಬೆಟ್ಟ ಹತ್ತೋದೆಲ್ಲ ಕಲಿಸಿದ್ದೀರಾ ದನಗಳಿಗೆ? ಗದ್ರಿಗೆ ಮುಳ್ಳಪ್ಪ ಸ್ವಾಮಿ ಮಠ. ಯಾಕೆ ಮುಳ್ಳಯ್ಯನ ಗಿರಿ ಅಂತಾರೆ ಅಂದರೆ, ಇಲ್ಲಿ ಮುಳ್ಳಯ್ಯನ ದೇವಸ್ಥಾನ ಇದೆ. ಗಿರಿ ಅಂದರೆ ಕನ್ನಡದಲ್ಲಿ ಬೆಟ್ಟ ಅಂತ, ಅದಕ್ಕೆ ಮುಳ್ಳಯ್ಯನ ಗಿರಿ, ದಟ್ ಈಸ್ ಮುಳ್ಳಯ್ಯನ ಬೆಟ್ಟ ಅವ್ರ ಮುಳ್ಳಯ್ಯನ ಮೌಂಟೇನ್. ಮುಳ್ಳಯ್ಯನ ಗಿರಿ ಚೆನ್ನಾಗಿರುತ್ತೆ, ಅದಕ್ಕೆ ಅದನ್ನೇ ಫಿಕ್ಸ್ ಮಾಡಿದ್ದಾರೆ. ಮುಳ್ಳಯ್ಯನ ಬೆಟ್ಟ ಇನ್ ದ ಸೆನ್ಸ್ ಮುಳ್ಳಯ್ಯನ ಗಿರಿ. ಸಖತ್ ಬ್ಯೂಟಿಫುಲ್ ಆಗಿದೆ ಹೆಸರು ಮುಳ್ಳಯ್ಯನ ಗಿರಿ. ಈ ಶಿಖರದ ಮೇಲೆ ಅಲ್ಲೊಂದು ಗಂಟೆ ಹಾಕಿದ್ದಾರೆ. ಮುಳ್ಳಯ್ಯನ ದೇವಸ್ಥಾನ ಇಲ್ಲಿದೆ. ಧೂಪದ್ದು ಒಳ್ಳೆ ಫ್ರೇಗ್ರೆನ್ಸ್ ಇದೆ, ದೇವಸ್ಥಾನ ತುಂಬ ಹರಡಿದೆ. ಜಿಯೋ ಮತ್ತು ಏರ್ಟೆಲ್ ಉಪಯೋಗಿಸ್ತಾ ಇದ್ದೀನಿ ನಾನು, ಎರಡು ಸಿಗ್ನಲ್ಲು ಫುಲ್ ಆಗಿದೆ, ನಾಟ್ ಎ ಪ್ರಾಬ್ಲಮ್. ಮತ್ತು ಈ ನಾನು ಗಮನಿಸಿರೋದೇನೆಂದರೆ ಜಿಯೋ ಮಾತ್ರ ಎಲ್ಲ ಕಡೆಯೂ ಸಿಗುತ್ತೆ. ಹಾಯ್ ಗೈಸ್, ಹಲೋ ಗೈಸ್ ಅನ್ನಿ, ಹಲೋ ಗೈಸ್. ನೀವು ಹತ್ತುವಾಗ ಈ ಕಾಲದಲ್ಲಿ ಇಲ್ಲಿಗೆ ಎಂಡ್ ಆಗುತ್ತೆ, ಇಲ್ಲಿಂದ ಹುಷಾರಾಗಿರ್ಬೇಕು. ಇಲ್ಲಿಂದ ಒಂದು ಹೆಜ್ಜೆ ಮುಂದೆ ಇಟ್ಟರೆ ತುಂಬ ಡೇಂಜರಸ್ಸು. ಮತ್ತು ವ್ಯೂ ಮಾತ್ರ ಸೂಪರ್ಬ್. ನಿಮ್ಮ ಹತ್ರ ಬಿ ಎಸ್ ಎನ್ ಎಲ್ ಇದ್ದರೆ ಆ ಘಾಟ್ ಸೆಕ್ಷನ್ಗಳೆಲ್ಲ ತುಂಬ ಒಳ್ಳೆಯದು, ಅದು ಬಿಟ್ಟರೆ ಜಿಯೋ ಇದ್ರೂ ಪರವಾಗಿಲ್ಲ, ಜಿಯೋನು ಚೆನ್ನಾಗಿ ನಡೆಯುತ್ತೆ. ಮತ್ತು ನೀವೇನಾದರೂ ಈ ಮುಳ್ಳಯ್ಯನಗಿರಿಗೆ ಬರಬೇಕು ಅಂತಂದರೆ, ನನ್ನ ಸಜೆಷನ್ ಏನಂತಂದರೆ, ಬೆಳಗ್ಗೆ ಒಂದು 6 ಗಂಟೆಯಿಂದ 8 ಗಂಟೆ ಒಳಗಡೆ ಬನ್ನಿ, ಯಾಕಂದರೆ ಅವಾಗ ನಿಮಗೆ ಫೀಲ್ ಚೆನ್ನಾಗಿರುತ್ತೆ. ಮತ್ತು ಒಂದೊಂದು ಸಲ ಮಾತ್ರ ಅದು ನಿಮ್ಮ ಲಕ್ಕು, ಮೋಡಗಳೆಲ್ಲ ಇಲ್ಲೇ ತೇಲ್ತಾ ಇರುತ್ತೆ, ಹೀಗೇನೆ ಮೋಡ ಇಲ್ಲಿ ತೇಲ್ತಾ ಇರುತ್ತೆ. ನೀವು ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಮೋಡಕ್ಕಿಂತ ಒಂದು ಲೇಯರ್ ಮೇಲಿರ್ತಾರೆ ನೀವು, ಆವಾಗ ಅದ್ಭುತವಾಗಿ ಕಾಣುತ್ತೆ ವ್ಯೂವು. ಅದಕ್ಕೆ ಬೆಳಗ್ಗೆ ಒಂದು 6 ಗಂಟೆಯಿಂದ 8 ಗಂಟೆವರೆಗೂ ಬನ್ನಿ, ಅದಾದಮೇಲೆ ಬಂದರೂ ಬರ್ಬೋದು, ಎನಿ ಟೈಮ್ ಓಪನ್ ಇರುತ್ತೆ. ಆದರೆ ಆ ಬೆಳಗ್ಗೆ ಫೀಲ್ ಇರುತ್ತೆ ನೋಡಿ, ಅದೊಂಥರ ಅದ್ಭುತವಾಗಿರುತ್ತೆ. ಈಗ 9 ಗಂಟೆ, 9 ಗಂಟೆಗೆ ಈ ಪಾಟಿ ಬಿಸಿಲು, ಇನ್ನು 10, 11, 12, 1 ಗಂಟೆಗೆಲ್ಲ ಇನ್ನೂ ತುಂಬ ಸುಡೋ ಬಿಸಿಲು ಇರುತ್ತೆ. ಅದು ಡಿಪೆಂಡ್ಸ್, ಒಂದೊಂದು ಸಲ ಮಳೆನೂ ಬೀಳ್ತಿರುತ್ತೆ, ಒಂದೊಂದು ಸಲ ಫಾಗಿ ವೆದರ್ ಇರುತ್ತೆ, ಒಂದು ಸಲ ಕ್ಲೌಡ್ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೆನ್ನೆ ಮೊನ್ನೆ ಎಲ್ಲ ಫುಲ್ಲು ಮಳೆ, ಫುಲ್ಲು ಕ್ಲೌಡು. ಅದಕ್ಕೆ ಏನು ಮಾಡ್ತೀರಾ ಅಂತಂದರೆ ಬೆಳಗ್ಗೆ ಬಂದುಬಿಡಿ, 6 ಗಂಟೆಯಿಂದ 8 ಗಂಟೆ ಫಿನಿಶ್.
ಮುಳ್ಳಯ್ಯನಗಿರಿ ಸೀತಾಲಯ್ಯನಗಿರಿ ಮುಗಿಸ್ಕೊಂಡು ನೀವು ಬೇಕಾದ್ರೆ ಬಾಬಾ ಬುಡನಗಿರಿ ಮತ್ತು ಇನ್ನು ವಾಟರ್ ಆನ್ ದ ವೇ ವಾಟರ್ಫಾಲ್ಸ್ಗಳಿದೆ, ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಹೋಪ್ಫುಲಿ ನೀವು ಎಂಜಾಯ್ ಮಾಡಿದಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ಏನಾದರೂ ಸ್ಪೆಷಲ್ ಆಗಿರೋ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಆ್ಯಂಡ್ ಬಾಯ್ ಬಾಯ್. We'll be right back.